ನಮಸ್ತೆ ಸ್ನೇಹಿತರೆ, ಸ್ಕೂಲು ಕಾಲೇಜ್ಗಳಲ್ಲಿದ್ದಾಗ ನಾವು ಎಕ್ಸಾಮ್ಗಳನ್ನು ಅಟೆಂಡ್ ಮಾಡುವಂಥ ರೀತಿ ಇರುತ್ತೆ. ಎವ್ರಿಡೇ ಎಕ್ಸಾಮ್ ಅಂದರೆ ನಿನ್ನೆ ಮಾಡಿದಂಥ ಕ್ಲಾಸಸ್ ಬಗ್ಗೆ ಇವತ್ತು ಟೀಚರ್ಸ್ ನಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಅದರಲ್ಲಿ ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡಿದಂಥ ವ್ಯಕ್ತಿ, ಬ್ರಿಲಿಯಂಟ್ ಸ್ಟೂಡೆಂಟ್ಗಳು, ಅದಕ್ಕೆ ಅವ್ರಿಗೆ ಟೀಚರ್ಸ್ ಕೇಳಿದಂಥ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟಿರ್ತಾರೆ. ಇನ್ನು ದಡ್ಡ ವಿದ್ಯಾರ್ಥಿಗಳು, ಯಾರು ಕ್ಲಾಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿರಲ್ಲ, ಗಮನ ಕೊಟ್ಟಿರಲ್ಲ ಅಂಥ ವಿದ್ಯಾರ್ಥಿಗಳು ಆನ್ಸರ್ ಮಾಡಲಿಕ್ಕೆ ಆಗಿರೋದಿಲ್ಲ. ಆನಂತರ ಮಂತ್ಲಿ ಟೆಸ್ಟ್ಗಳು 25 ಮಾರ್ಕ್ಸ್ ಆಗ್ಬೋದು, 50 ಮಾರ್ಕ್ಸ್ಗೆ ಆಗ್ಬೋದು, ಟೆಸ್ಟ್ಗಳನ್ನು ಇಟ್ಟಿರ್ತಾರೆ. ಅದರಲ್ಲೂ ಕೂಡ ಯಾರು ರ್ಯಾಂಕ್ ಹೋಲ್ಡರ್ಸು, ಯಾರು ಆ ಕ್ಲಾಸ್ನಲ್ಲಿ ಗುಡ್ ಸ್ಟೂಡೆಂಟ್ ಅಂತ ಇರ್ತಾರೆ, ಅಂಥ ವ್ಯಕ್ತಿಗಳು ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟು ಔಟ್ ಆಫ್ ಔಟ್ ಮಾರ್ಕ್ಸ್ ಆಗ್ಬೋದು, 45+ ಆಗ್ಬೋದು, ಆ ರೀತಿಯಾಗಿ ಅವರವರ ಟ್ಯಾಲೆಂಟಿಗೆ ತಕ್ಕಂತೆ ನಾವು ಮಾರ್ಕ್ಸ್ಗಳನ್ನು ತಗೊಂಡಿರ್ತೀವಿ. ಇನ್ನು ಸೆಮಿಸ್ಟರ್ ವೈಸು 6 ಮಂತಿಗೊಮ್ಮೆ ಪರೀಕ್ಷೆಗಳಾಗ್ಬೋದು, ಮಿಡ್ ಟರ್ಮ್ ಎಕ್ಸಾಮ್ ಅಂತ ಕೂಡ ಹೇಳ್ತೀವಿ. ಅದನ್ನು ಕೂಡ ಒಬ್ಬೊಬ್ಬ ಸ್ಟೂಡೆಂಟು ವರ್ಷ 6 ತಿಂಗಳು ಪೂರ್ತಿಯಾಗಿ ಅವನೇನು ಕಾನ್ಸಂಟ್ರೇಟ್ ಮಾಡಿ ಪಾಠಗಳನ್ನು ಕೇಳಿರ್ತಾನೆ, ಹೋಮ್ವರ್ಕ್ ಮಾಡಿಕೊಂಡು ಟೀಚರ್ಸ್ ಹೇಳಿದಂಥ ಎಲ್ಲ ಪ್ರೊಸೀಜರ್ಗಳನ್ನು ಫಾಲೋ ಮಾಡಿರ್ತಾನೆ, ಅಂಥ ಸ್ಟೂಡೆಂಟು ಒಳ್ಳೆ ಮಾರ್ಕ್ಸನ್ನು ತೊಗೊಂಡಿರ್ತಾನೆ. ಇನ್ನು ಆ್ಯನ್ಯುವಲ್ ಎಕ್ಸಾಮ್ಗಳಾಗ್ಬೋದು, ಅಲ್ಲೂ ಕೂಡ ಅವರವರ ಟ್ಯಾಲೆಂಟಿಗೆ ತಕ್ಕಂತೆ, ಹಾರ್ಡ್ ವರ್ಕು, ಪ್ರಯತ್ನ, ಪ್ರತಿಭೆ, ಪರಿಶ್ರಮಕ್ಕೆ ತಕ್ಕಂತೆ ಮಾರ್ಕ್ಸ್ಗಳನ್ನು ತೊಗೊಂಡಿರ್ತಾರೆ. ಸೊ ಆ ರೀತಿಯಾದಂಥ ಒಂದು ಪರೀಕ್ಷೆಗಳನ್ನು ನಾವು ಸ್ಕೂಲು ಕಾಲೇಜುಗಳಲ್ಲಿ ನಾವು ನೀವೆಲ್ಲರೂ ಕೂಡ ಅಟೆಂಡ್ ಮಾಡಿರುವಂಥ ಅನುಭವ ನಮ್ಮಲ್ಲಿ ಸಾಕಷ್ಟು ಜನಕ್ಕೆ ಆಗಿರುತ್ತೆ. ಸೊ ಮಿತ್ರರೇ, ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲೂ ಕೂಡ ಕೆಲವೊಂದು ಪರೀಕ್ಷೆಗಳು, ಎಕ್ಸಾಮ್ಗಳು ಅಂತ ಇರುತ್ತೆ ಅಲ್ವೇ? ಸೊ ನಾನು ಅದನ್ನು ನಂಬ್ತೀನಿ. ಹೇಗೆ ಅಂತಂದರೆ, ಆರೋಗ್ಯದ ಪರೀಕ್ಷೆ ಬಗ್ಗೆ ನಾನು ಹೇಳುವುದಾದರೆ, ಆರೋಗ್ಯದ ಪರೀಕ್ಷೆ ಅನ್ನುವಂಥದ್ದು ಕೂಡ ಒಂದು ಸಿಂಪಲ್ಲಾಗಿ ನಿಮ್ಮ ತಮಗೆಲ್ಲ ಹೇಳುವ ಪ್ರಯತ್ನ ಮಾಡ್ತೀನಿ. ನನಗೆ ಡಾಕ್ಟರ್ ಏನು ಬಿ ಎಂ ಹೆಗಡೆ ಸರ್ ವಿಡಿಯೋಗಳು, ಆನಂತರ ಡಾಕ್ಟರ್ ಖಾದರ್ ಸಮೀರ್ ಸರ್ ಅವರ ವಿಡಿಯೋಗಳು, ಸದ್ಗುರುಗಳ ವಿಡಿಯೋಗಳನ್ನು ಯೂಟ್ಯೂಬ್ನಲ್ಲಿ ನನ್ನ ಬಿಡುವಿನ ಸಮಯದಲ್ಲಿ ಆಗಾಗ ನೋಡ್ತಾ ಇರ್ತೀನಿ. ಅವರು ವಿಡಿಯೋಗಳನ್ನು ನೋಡೋ ಮುಖಾಂತರ ಆರೋಗ್ಯದ ಬಗ್ಗೆ ಒಂದಷ್ಟು ಕಾಳಜಿ ಇನ್ಫ್ಲುಯೆನ್ಸ್ ಆಗುತ್ತೆ. ಸೊ ಅರೌಂಡ್ 60-80% ಅವ್ರ ವಿಡಿಯೋಗಳನ್ನು ನೋಡುವ ಮುಖಾಂತರ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ನನಗೆ ಸಹಾಯ ಆಯಿತು. ಆನಂತರ ಒಂದು 20-40% ನಮ್ಮ ಒಂದು ಎಕ್ಸ್ಪೀರಿಯೆನ್ಸಿಂದ ಕೂಡ ಚೇಂಜಸ್ನ ಮಾಡ್ಕೊಳ್ಳೋದಕ್ಕೆ ನನಗೆ ಅನುಕೂಲ ಆಯಿತು, ಸಹಾಯ ಆಯಿತು. ಸೊ ಆ ಒಂದು ನಿಟ್ಟಿನಲ್ಲಿ ನಮ್ಮ ಆರೋಗ್ಯದಲ್ಲಿ ಕಂಡುಕೊಂಡಂಥ ಒಂದು ಬದಲಾವಣೆ ಸಿಂಪಲ್ಲಾಗಿ ತಮಗೆ ಹೇಳುವ ಪ್ರಯತ್ನ ಮಾಡ್ತೀನಿ. 3 ಬದಲಾವಣೆಗಳನ್ನು ನಾವು ಮಾಡಿಕೊಳ್ಳುವ ಪ್ರಯತ್ನ ಮಾಡಿದರೆ ನಮ್ಮ ಆರೋಗ್ಯ ನಮ್ಮ ಕೈಲಿರುತ್ತೆ, ನಮ್ಮಲ್ಲಿ ಅನೇಕ ಬದಲಾವಣೆಗಳನ್ನು ನಾವು ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಮಿತ್ರರೇ, ಇವತ್ತು ಚಿಕ್ಕ ಚಿಕ್ಕ ವಿಷಯಕ್ಕೆ ನಮ್ಮ ಸುತ್ತಮುತ್ತ ಇರುವಂಥ ಬಹಳಷ್ಟು ಜನರು ಟ್ಯಾಬ್ಲೆಟ್ಗಳನ್ನು ತೊಗೊಳ್ಳುವಂಥ ಯೋಚನೆ ಇರುತ್ತೆ, ಇಂಗ್ಲೀಷ್ ಮೆಡಿಸಿನ್ಗಳಿಗೆ ಮೊರೆ ಹೋಗ್ತಾರೆ, ಇಂಜೆಕ್ಷನ್ಗಳನ್ನು ಹಾಕಿಸ್ಕೊಳ್ತಾರೆ. ಒಂದು ಗ್ಯಾಸ್ಟ್ರಿಕ್ ಆದರೆ ಅದಕ್ಕೊಂದು ಟ್ಯಾಬ್ಲೆಟ್ ಅಂತಾರೆ, ಒಂದು ತಲೆನೋವಾದರೆ ಅದಕ್ಕೊಂದು ಟ್ಯಾಬ್ಲೆಟು, ಜ್ವರ, ಕೆಮ್ಮು, ನೆಗಡಿ ಆದರೆ ಅದಕ್ಕೊಂದು ಟ್ಯಾಬ್ಲೆಟ್ಗಳನ್ನು ತೊಗೊಳ್ಳುವಂಥ ಒಂದು ಸಂದರ್ಭ ನಮ್ಮ ಸುತ್ತಮುತ್ತ ಭಾಳಷ್ಟು ಜನರಲ್ಲಿ ಆಗ್ತಾ ಇರುತ್ತೆ. ನಮ್ಮ ಫ್ರೆಂಡ್ಸ್ ಸರ್ಕಲಲ್ಲಾಗ್ಬೋದು, ಫ್ಯಾಮಿಲಿ ಮೆಂಬರ್ಸ್ಗಳಲ್ಲಾಗ್ಬೋದು, ಈ ರೀತಿಯಾದಂಥ ಸಮಸ್ಯೆ ಇರುತ್ತೆ. ನಾನೇ ಇಲ್ಲಿ ಮೆಡಿಕಲ್ ಶಾಪ್ಗಳಲ್ಲಿ ನೀವು ಎಲ್ಲೇ ಹೋಗಿ ನೋಡಿದ್ರು ಕೂಡ ತುಂಬ ಜನರು ಅಲ್ಲಿ ಟ್ಯಾಬ್ಲೆಟ್ಗಳನ್ನು, ಮೆಡಿಸಿನ್ಗಳನ್ನು ತೊಗೊಳ್ಳೋದಕ್ಕೆ ಬರ್ತಾ ಇರ್ತಾರೆ. ಇಂಥ ಒಂದು ಸರಳ ಪದ್ಧತಿಗಳನ್ನು, ಆರೋಗ್ಯದ ವಿಧಾನಗಳನ್ನು ನಾವು ಯಾರೆಲ್ಲ ಎಷ್ಟು ಜನ ನಾವು ಪಾಲಿಸ್ತಾ ಇದ್ದೀವಿ ಅವ್ರು ಯಾರೂ ಕೂಡ ನಾವು ಇಂಗ್ಲೀಷ್ ಮೆಡಿಸಿನ್ಗಳಿಗೆ, ಈ ರೀತಿಯಾದಂಥ ಒಂದು ಚಿಕ್ಕ ಚಿಕ್ಕ ಅನಾರೋಗ್ಯದ ಸಮಸ್ಯೆಗಳಿಗೆ ನಾವು ಇಂಗ್ಲೀಷ್ ಮೆಡಿಸಿನ್ಗಳಿಗೆ ಮೊರೆ ಹೋಗುವಂಥ ಸಂದರ್ಭ ಬರೋದಿಲ್ಲ ಅನ್ನುವಂಥ ಅಭಿಪ್ರಾಯನ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮಿತ್ರರೇ. ಸೊ ಇವರ ಎಲ್ಲ ವಿಡಿಯೋಗಳನ್ನು ಯೂಟ್ಯೂಬ್ನಲ್ಲಿ ನೋಡುವ ಮುಖಾಂತರ, ನಮ್ಮ ಒಂದು ಎಕ್ಸ್ಪೀರಿಯೆನ್ಸಿಂದ ಕೂಡ ಸಾಕಷ್ಟು ಬದಲಾವಣೆಗಳನ್ನು ಮಾಡಿಕೊಳ್ಳುವ ಮುಖಾಂತರ ಕೂಡ ಒಂದು ಬದಲಾವಣೆಗಳನ್ನು, ಒಂದು ಆರೋಗ್ಯದ ಪದ್ಧತಿಗಳನ್ನು ಹೇಳುವ ಪ್ರಯತ್ನ ನನ್ನದು. ಹೇಗೆ ಅಂದರೆ, ಸಿಂಪಲ್ 3 ಬದಲಾವಣೆಗಳನ್ನು ಮಾಡಿಕೊಂಡ್ರೆ ನಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಗಮನಿಸಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ ಮಿತ್ರರೇ. ಮೊದಲನೇ ವಿಧಾನ ಅಂತಂದರೆ, ಬೆಳಿಗ್ಗೆ ಎದ್ದ ತಕ್ಷಣವೇ 1 ಲೀಟ್ರ್ ಅಥವಾ 2 ಲೀಟ್ರ್, 1-1.5-2 ಲೀಟ್ರ್ ನಮ್ಮ ಕೆಪಾಸಿಟಿ ಇದ್ದಷ್ಟು ನಾರ್ಮಲ್ ವಾಟರನ್ನು ಕುಡಿಬೇಕು. ಬಿಸಿನೀರು ಕುಡಿಬಾರ್ದು, ಕೋಲ್ಡ್ ವಾಟರ್ ಮುಟ್ಟುವುದು ಬೇಡ. ನಾರ್ಮಲ್ ನೀರನ್ನು 1 ಅಥವಾ 2 ಲೀಟ್ರಷ್ಟು ನೀರನ್ನು ಕುಡಿಯುವಂಥ ಪ್ರಯತ್ನ ಮಾಡಬೇಕು. ಅದು ತಾಮ್ರದ ಬಿಂದಿಗೆಯಲ್ಲಿ ಶೇಖರಣೆ ಮಾಡಿದ ನೀರಾದರೆ ತುಂಬ ಉತ್ತಮ. ಅದಿಲ್ಲ, ಅವೈಲೇಬಲ್ ಇಲ್ಲ ನಮ್ಮ ಹತ್ರ ಅಂತಂದರೆ, ನಾರ್ಮಲ್ ಮನೆಯಲ್ಲಿರುವಂಥ ಬಿಂದಿಗೆಯಲ್ಲಿರುವಂಥ ನೀರನ್ನೇ ಶೇಖರಣೆ ಮಾಡಿಕೊಂಡು ನೀರನ್ನು ಯಾವಾಗಲೂ ಕುಳಿತುಕೊಂಡೇ ಕುಡಿಯುವಂಥ ಅಭ್ಯಾಸವನ್ನು ರೂಢಿ ಮಾಡ್ಕೊಳ್ಬೇಕು. ಸೊ ಆ ರೀತಿಯಾಗಿ 1-1.5-2 ಲೀಟ್ರನ್ನು ಬೆಳಿಗ್ಗೆ ಎದ್ದ ತಕ್ಷಣವೇ ಕುಡಿದಾಗ ಏನಾಗುತ್ತೆ, ತುಂಬ ಚೆನ್ನಾಗಿ ಮೋಷನ್ ಆಗುತ್ತೆ, ನಮ್ಮ ಹೊಟ್ಟೆ ಸ್ವಚ್ಛ ಆಗುತ್ತೆ. ನಾವು ಬೆಳಿಗ್ಗೆಯಿಂದ ರಾತ್ರಿವರೆಗೂ ಊಟ ಮಾಡಿದಂಥ ಎಲ್ಲ ಆಹಾರ ಬೆಳಿಗ್ಗೆ ನಾವು ಮೋಷನ್ಗೆ ಹೋದಾಗ ಕಂಪ್ಲೀಟ್ ಅರೌಂಡು 80-90% ನಮ್ಮ ಹೊಟ್ಟೆ ಸ್ವಚ್ಛ ಆಗಬೇಕಿಲ್ಲ, 100% ಕ್ಲೀನ್ ಮಾಡಿಕೊಂಡ್ರು ಕೂಡ ತುಂಬ ಉತ್ತಮ. ದಟ್ ಈಸ್ ದ ಟ್ರೂ ಗುಡ್ ನೇಚರ್ ಆಫ್ ಹೆಲ್ತ್ ಅಂತೇನು ಕೂಡ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಆ ರೀತಿಯಾಗಿ ಮೋಷನ್ ಕ್ಲಿಯರ್ ಮಾಡಿಕೊಂಡು ಆನಂತರ ಎಂಟಿ ಸ್ಟಮಕ್ ಮಾಡಿಕೊಂಡು ಆವಾಗ ನಾವು ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಏನಾದರೂ ಎಕ್ಸಸೈಸ್ ಮಾಡುವಂಥದ್ದು, ಯೋಗ ಮಾಡುವಂಥದ್ದು, ವಾಕಿಂಗ್ ಮಾಡುವಂಥದ್ದು, ಸ್ಪೋರ್ಟ್ಸ್ ಆಡುವಂಥದ್ದು, ಮನೆ ಕೆಲಸಗಳನ್ನು ಮಾಡುವಂಥದ್ದು, ಏನಾದರೂ ಎನಿ ಕೈಂಡ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡುವಂಥ ಅಭ್ಯಾಸವನ್ನು ನಾವು ಬೆಳಿಗ್ಗೆ ರೂಢಿ ಮಾಡ್ಕೊಳ್ಬೇಕಾಗುತ್ತೆ. ಅದಾದ ನಂತರ ಸ್ನಾನ ಮಾಡಿ
ತಣ್ಣೀರು ಸ್ನಾನ ಆದರೆ ತುಂಬ ಒಳ್ಳೆಯದು. ಯಾವುದೇ ಸಂದರ್ಭದಲ್ಲೂ ಕೂಡ ಎಲ್ಲಿ ಬೇಕಾದರೂ ನಾವು ಹೋದರೆ ಸರ್ವೈವ್ ಆಗೋದಕ್ಕೆ ತಣ್ಣೀರು ಸ್ನಾನವನ್ನು ರೂಢಿ ಮಾಡ್ಕೊಳ್ಳುವಂಥ ಪ್ರಯತ್ನವನ್ನು ನಾವು ಮಾಡಬೇಕಾಗುತ್ತೆ. ಆನಂತರ ಯಾರ್ಯಾರಿಗೆ ಸಾಧ್ಯ ಇರುತ್ತೆ ಅವೈಲೇಬಲ್ ಇದ್ದಂಥವರೆಲ್ಲ ಬೇವಿನ ಕಡ್ಡಿಯನ್ನು ಅಂತ ಅಲ್ಲುಜ್ಜುವಂಥ ಪ್ರಯತ್ನಗಳನ್ನು ಮಾಡ್ಬೋದು. ಒಂದಿನ ಬೇವಿನ ಕಡ್ಡಿಯನ್ನು ತಂದರೆ ಅದು 2-3 ದಿನ ಅದೇ ಕಡ್ಡಿಯಿಂದ ನಾವು ಬಳಸ್ಬೋದು, ಮತ್ತು ಹೊಸ ಕಡ್ಡಿಯನ್ನು ತರುವಂಥದ್ದು. ಬೇವಿನ ಕಡ್ಡಿ ನಮಗೆ ಅವೈಲೇಬಲ್ ಇಲ್ಲ ಅಂತಂದರೆ ಸೆಕೆಂಡ್ ಆಪ್ಷನ್ನಲ್ಲಿ ಬರುವಂಥದ್ದು ಹೊಂಗೆ ಮರದ ಕಡ್ಡಿ ಇದೆ. ನನಗೆ ಇಲ್ಲಿ ಬೆಂಗಳೂರು ಸಿಟಿ ಒಳಗಡೆ, ಸಿಟಿ ಔಟ್ಸೈಡ್ ಹೋದಾಗ ನಮಗೆ ಬೇವಿನ ಕಡ್ಡಿ ಸಿಗುತ್ತೆ, ಬೆಂಗಳೂರು ಸಿಟಿ ಒಳಗಡೆ ನಮಗೆ ಬೇವಿನ ಕಡ್ಡಿ ಸಿಗುವ ಸಾಧ್ಯತೆ ಇರೋದಿಲ್ಲ. ಅದಕ್ಕೆ ನಾವು ಹೊಂಗೆ ಮರದ ಕಡ್ಡಿಯನ್ನು ತಿಕ್ತೀವಿ. ಆಮೇಲೆ ಆಯುರ್ವೇದಿಕ್ ಪುಡಿ, ರಾಜವೀರ ಸಂಜೀವಿನಿ, ರಾಜ ಸಂಜೀವಿನಿ ಅನ್ನುವಂಥ ಅಲ್ಲಿ ಪುಡಿಯನ್ನು ಬಳಸ್ತೀನಿ. ಸೊ ಈ ರೀತಿಯಾದಂಥ ಹಲ್ಲುಜ್ಜುವಂಥ ಪ್ರಯತ್ನಗಳನ್ನು ಮಾಡುವಂಥದ್ದು, ತಣ್ಣೀರಲ್ಲಿ ಸ್ನಾನ ಮಾಡುವಂಥ ಅಭ್ಯಾಸ. ಆನಂತರ ಇದು ಮೆಹಂದಿ ಹಾಕಿರುವಂಥದ್ದು, ಬೇರೆ ಯಾವುದೇ ರೀತಿಯಾದಂಥ ಕೆಮಿಕಲ್ಗಳನ್ನು ನಾವು ಬಳಸುವ ಪ್ರಯತ್ನ ಕಡಿಮೆ, ತುಂಬ ತುಂಬ ಕಡಿಮೆ ಮಾಡ್ತೀನಿ. ಮೆಹಂದಿ ನ್ಯಾಚುರಲ್ ಅಂತ ಭಾವಿಸ್ಕೊಂಡು ಅದನ್ನು ನಾನು ಹಾಕ್ತೀನಿ. ಅದಾದ ನಂತರ ಇನ್ನು ನಾವು ಏನು ಅದು ಇದು ಮೇಕಪ್ಗಳು ಮಾಡ್ಕೊಳ್ಳುವಂಥದ್ದು, ಕೆಮಿಕಲ್ ಐಟಮ್ಗಳನ್ನು ನಾವು ಸಾಧ್ಯವಾದಷ್ಟು ದೂರ ಕಡಿಮೆ ಬಳಕೆ ಮಾಡ್ತೀವಿ. ಆನಂತರ ನಾವು ಬೆಳಗ್ಗೆ ನನಗೆ ಸಾಧ್ಯವಾದರೆ ಸಿರಿಧಾನ್ಯ ಮಾಡ್ಕೊಂಡು ಊಟ ಮಾಡ್ತೀನಿ, ಇಲ್ಲಾಂದರೆ ನಾರ್ಮಲ್ ಊಟ. ಸೊ ಸಾಧ್ಯವಾದಷ್ಟು ನಾವು ಬೆಳಗ್ಗೆ ಊಟ ಹೇಗೆ ಇರೆ ಅಂತಂದರೆ ಮಿತ್ರರೇ, 8-10 ಗಂಟೆ ಒಳಗಡೆ ಬೆಳಗಿನ ಊಟವನ್ನು ಮಾಡುವ ಪ್ರಯತ್ನ ಮಾಡಬೇಕು. ಬೆಳಗ್ಗೆ 8, 9, 10 ಗಂಟೆ ಒಳಗಡೆ ಹೊಟ್ಟೆ ತುಂಬ ತಿನ್ನಬೇಕು. ನಮ್ಮ ಮನೇಲಿ ಏನಿರುತ್ತೆ, ನಮಗೆ ಸುತ್ತಮುತ್ತ ಹೋಟ್ಲ್ಗಳಲ್ಲಿ ಆಗ್ಬೋದು, ಮನೆಯಲ್ಲಾಗ್ಬೋದು, ನಮ್ಗೇನು ಮಾಡ್ಕೊಳ್ಳೋದಕ್ಕಾಗತ್ತೆ, ಆ ಒಂದು ಊಟವನ್ನು ಹೊಟ್ಟೆ ತುಂಬ ತಿನ್ನುವಂಥ ಕಂಪ್ಲೀಟ್ ಪ್ರಯತ್ನವನ್ನು ನಾವು ಮಾಡಬೇಕು ಮಿತ್ರರೇ. ಅದು ಬೆಳಗಿನ ಊಟ ಆಗುತ್ತೆ. ಅದಾದ ನಂತರ ಇನ್ನು ನಾವು ಮಧ್ಯಾಹ್ನ ಮಾಡುವಂಥವರು, ಎರಡು ಊಟಗಳ ಮಧ್ಯೆ ಮಿನಿಮಮ್ ಗ್ಯಾಪ್ ಅಂದರೆ ಒಂದು 5-6 ಅವರ್ಸ್ ಗ್ಯಾಪನ್ನಾದರೂ ನಾವು ಮೇಂಟೈನ್ ಮಾಡಿದ್ರೆ ತುಂಬ ಉತ್ತಮ. ಅದನ್ನು ಯೋಚನೆ ಮಾಡಬೇಕು ನಾವು ಊಟ ಮಾಡುವಂಥವ್ರು. ಒಂದು ಎರಡು ಊಟಗಳ ಮಧ್ಯೆ ಅಟ್ಲೀಸ್ಟ್ ಕಡಿಮೆ ಅಂದರೂ ಒಂದು 5-6 ಅವರ್ಸ್ ಗ್ಯಾಪನ್ನು ಮೇಂಟೈನ್ ಮಾಡುವಂಥ ಪ್ರಯತ್ನವನ್ನು ನಾವು ರೂಢಿ ಮಾಡ್ಕೊಳ್ಬೇಕಾಗುತ್ತೆ. ಆಮೇಲೆ ಇನ್ನು ನಾವು 30 ವರ್ಷದ ಮೇಲ್ಪಟ್ಟವರು ಎರಡೇ ಊಟ ಮಾಡ್ಬೋದು. ಊಟ ಮಾಡಿದ್ರೆ ತುಂಬ ಒಳ್ಳೆಯದು. ನಮ್ಮ ಯೋಗಿಕ್ ಕಲ್ಚರಲ್ಲಿರುವಂಥದ್ದನ್ನು ಈ ಒಂದು ಪದ್ಧತಿಯನ್ನು ನಮ್ಮ ಸದ್ಗುರುಗಳು ಹೇಳ್ತಾರೆ, ಅವರಿಂದ ಈ ಒಂದು ಟಿಪ್ಸು ನಮಗೆ ಸಿಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಎರಡು ಊಟ ಮಾಡೋರು ಮಾಡ್ಬೋದು. ಇನ್ನು 3 ಊಟ ಮಾಡುವಂಥವ್ರು ಎರಡು ಊಟಗಳ ಮಧ್ಯೆ ಒಂದು 5-6 ಅವರ್ಸ್ ಗ್ಯಾಪ್ ಮೇಂಟೈನ್ ಮಾಡಿಕೊಂಡು ಮಾಡುವಂಥ ಪ್ರಯತ್ನ ಮಾಡಬೇಕು. ಇನ್ನು ರಾತ್ರಿ ಊಟ ಆಗುತ್ತೆ. ರಾತ್ರಿ ಊಟ ಆದ ಮೇಲೆ ತಕ್ಷಣ ಮಲಗುವಂಥ ಕೆಟ್ಟ ಅಭ್ಯಾಸ ನಮ್ಮಲ್ಲಿ ಭಾಳಷ್ಟು ಜನರಲ್ಲಿದ್ದೇ ಇರುತ್ತೆ. ಸೊ ಅದನ್ನು ನಾವು ಬದಲಾವಣೆ ಮಾಡ್ಕೊಳ್ಬೇಕಾಗುತ್ತೆ ಮಿತ್ರರೇ. ರಾತ್ರಿ ಊಟ ಆದ ಮೇಲೆ ತಕ್ಷಣ ಯಾರೂ ಮಲಗಬಾರ್ದು. ಮಿನಿಮಮ್ 3-5 ಅವರ್ಸ್ ಎದ್ದಿರಬೇಕು. ಅಂದರೆ ರಾತ್ರಿ ಊಟ ನಾವು ಬೇಗ ಆದರೂ ಮಾಡಿ, ನೀವು ತಡವಾಗಾದರೂ ಮಾಡಿ, ಬಟ್ ನಾವೊಂದು 3-5 ಗಂಟೆ ಸಮಯವನ್ನು ನಾವು ಎದ್ದಿರಬೇಕು, ಎಚ್ಚರವಾಗಿರಬೇಕು. ಏನಾದರೂ ಸಣ್ಣ ಪುಟ್ಟ ಫಿಸಿಕಲ್ ಆ್ಯಕ್ಟಿವಿಟಿಯನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಬೇಕು. ಚಿಕ್ಕದಾಗಿ ಡ್ಯಾನ್ಸ್ ಮಾಡೋದಾಗಲಿ, ಮನೆ ಕೆಲಸಗಳನ್ನು ಮಾಡೋದಾಗಲಿ, ವಾಕಿಂಗ್ ಮಾಡೋದಾಗಲಿ, ಏನಾದರೂ ಆಟಗಳು ಸ್ಪೋರ್ಟ್ಸ್ ಆಡುವಂಥದ್ದು, ಕೆಲವರು ಮನೆ ಮುಂದೆನೇ ಕ್ರಿಕೆಟ್ ಥರ ಆಡ್ತಾ ಇರ್ತಾರೆ, ಇಲ್ಲ ಏನು ಶಟಲ್ಲು ಬ್ಯಾಡ್ಮಿಂಟನ್ ಆಡುವಂಥದ್ದು, ಏನಾದರೂ ಎನಿ ಕೈಂಡ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿಯನ್ನು ಆ ಒಂದು 3-5 ಅವರ್ಸ್ ಗ್ಯಾಪ್ ಏನಿರುತ್ತೆ ರಾತ್ರಿ ಡಿನ್ನರ್ ಆದಮೇಲೆ ಊಟ ಆದಮೇಲೆ 3-5 ಅವರ್ಸ್ ಗ್ಯಾಪಲ್ಲಿ ಈ ಒಂದು ಫಿಸಿಕಲ್ ಆ್ಯಕ್ಟಿವಿಟಿಯನ್ನು ಚಿಕ್ಕದಾಗಿ ಲೈಟಾಗಿ ಹೆವಿ ಹಾರ್ಡ್ ವರ್ಕ್ ಮಾಡುವಂಥ ಪ್ರಯತ್ನ ಮಾಡಬಾರ್ದು. ಲೈಟಾಗಿ ಈ ರೀತಿಯಾಗಿ ಮಾಡಿದಾಗ ಏನಾಗುತ್ತೆ, ನಾವು ಊಟ ಮಾಡಿದಂಥ ಆಹಾರ ಆಲ್ಮೋಸ್ಟ್ ಜೀರ್ಣಕ್ರಿಯೆ ತುಂಬ ಚೆನ್ನಾಗಾಗಿರುತ್ತೆ. ಆವಾಗ ನಮಗೆ ನಿದ್ದೆ ಅನ್ನುವಂಥದ್ದು ತುಂಬ ಚೆನ್ನಾಗಾಗುತ್ತೆ ಮಿತ್ರರೇ. ಸೊ ನಿದ್ದೆ ಅನ್ನೋದು ನಮ್ಮ ಡಾಕ್ಟರ್ ಬಿ ಎಮ್ ಹೆಗಡೆ ಸರ್ ಹೇಳೋದಾಗಲಿ, ಡಾಕ್ಟರ್ ಖಾದರ್ ಸರ್, ಸದ್ಗುರುಗಳು ಹೇಳುವಂಥದ್ದೇನು ಅಂದರೆ, ನಾವು ಹೊಟ್ಟೆ ತುಂಬ ತಿಂದು ಮಲಗಿದ್ರೆ ನಮಗೆ ಹೊಟ್ಟೆಗೆ ರೆಸ್ಟ್ ಇರೋಲ್ಲ, ಹೊಟ್ಟೆ ಜೀರ್ಣಕ್ರಿಯೆ ಮಾಡ್ತಾ ಇರುತ್ತೆ. ನಾವು ಏನಂತೀವಿ, ರೆಸ್ಟಲ್ಲಿದ್ದೀವಿ, ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ದೀವಿ ಅಂತ ಹೇಳ್ತೀವಿ. ಚೆನ್ನಾಗಿ ನಿದ್ದೆ ಮಾಡುವಂಥ ವಿಧಾನ ಏನು ಅಂತಂದರೆ, ನಾವು ಕಂಪ್ಲೀಟ್ ಟಾಪ್ ಟು ಬಾಟಮ್ ಎಲ್ಲ ನಮ್ಮ ದೇಹದ ಅಂಗಾಂಗಗಳಿಗೆ ರೆಸ್ಟ್ ಕೊಡಬೇಕಂತೆ ನಾವು. ಅದು ನಿಜವಾದ ನಿದ್ದೆ ಅಂತ ಕೂಡ ಅವರು ತುಂಬ ಚೆನ್ನಾಗಿ ಅದನ್ನ ಬಿಡಿಸಿ ಹೇಳ್ತಾರೆ. ಸೊ ನಾವು ಹೊಟ್ಟೆ ಹೆಚ್ಚು ತುಂಬ ಉಂಡು ಇಮಿಡಿಯೇಟ್ ಮಲಗಿಬಿಟ್ವಿ ಅಂದರೆ ಜೀರ್ಣಕ್ರಿಯೆ ತುಂಬ ಕಷ್ಟಪಟ್ಟು ಮಾಡ್ತಾ ಇರುತ್ತೆ, ಆವಾಗ ಅದು ಸರಿಯಾದ ನಿದ್ದೆ ಆಗಿರಲ್ಲ, ಜೀರ್ಣಕ್ರಿಯೆ ಸಮಸ್ಯೆ ಆಗಿರುತ್ತೆ. ಜೀರ್ಣ ಆದರೂ ಕೂಡ ಅದು ಫ್ಯಾಟ್ ಆಗಿರುತ್ತೆ, ಅದನ್ನು ಕರಗಿಸ್ಕೊಳ್ಳೋದಕ್ಕೆ ಕೆಲವರಿಗೆ ಬೊಜ್ಜು, ಇನ್ನೊಂದು ಅನೇಕ ರೀತಿಯ ಥೈರಾಯ್ಡು, ಬೇರೆ ಬೇರೆ ಸಮಸ್ಯೆಗಳು, ಗ್ಯಾಸ್ಟ್ರಿಕ್ ಆಗೋದು, ಏನೋ ಸಮಸ್ಯೆಗಳು ಬರೋದಕ್ಕೆ ಕಾರಣ ಏನು ಅಂತಂದರೆ, ರಾತ್ರಿ ಊಟ ಆಗಿದ ತಕ್ಷಣ ಮಲಗುವಂಥ ಕೆಟ್ಟ ಅಭ್ಯಾಸವನ್ನು ನಮ್ಮಲ್ಲಿ ಭಾಳಷ್ಟು ಜನರಲ್ಲಿ ಇರುತ್ತೆ. ಆ ಒಂದು ತಪ್ಪುಗಳನ್ನು ನಾವು ಮಾಡಬಾರ್ದು. ರಾತ್ರಿ ನೀವು ಬೇಗ ಊಟ ಮಾಡಿದರೆ ದಟ್ ಈಸ್ ವೆಲ್ ಆ್ಯಂಡ್ ಗುಡ್, ಬಟ್ ಲೇಟ್ ಆಯಿತು, 9-10 ಗಂಟೆ ಆಯಿತು, 11 ಗಂಟೆ ಆಯಿತು ಅಂದರೂ ಕೂಡ ನಾವೊಂದು 3-4 ಅವರ್ಸ್ ಅಥವಾ 3-5 ಅವರ್ಸ್ ಗ್ಯಾಪನ್ನು ಕಳೆದು ನಂತರ ಮಲಗುವಂಥ ಅಭ್ಯಾಸವನ್ನು ರೂಢಿ ಮಾಡಿಕೊಂಡ್ರೆ ನಮ್ಮ ಆರೋಗ್ಯಕ್ಕೆ ತುಂಬ ತುಂಬ ಒಳ್ಳೆಯದು. ಸೊ ಈ ರೀತಿಯಾಗಿ ಆಮೇಲೆ ಇನ್ನೊಂದು ಡಾಕ್ಟರ್ ಬಿ ಎಮ್ ಹೆಗಡೆ ಸರ್ ಇನ್ನೊಂದು ವಿಷಯವನ್ನು ಹೇಳ್ತಾರೆ,
ಆಮೇಲೆ ಗುಡ್ ಸ್ಲೀಪಿಂಗ್ ಟೈಮ್ ಅಂತಂದರೆ ರಾತ್ರಿ 10 ಗಂಟೆಯಿಂದ ಬೆಳಿಗ್ಗೆ 4 ಗಂಟೆ, 10 PM to 4 AM ಅನ್ನುವಂಥದ್ದು ಒನ್ ಆಫ್ ದ ಬೆಸ್ಟ್ ಸ್ಲೀಪಿಂಗ್ ಟೈಮ್ ಅಂತ ಕೂಡ ಹೇಳ್ತಾರೆ. ಬಟ್ ನಮಗೆ ಆ ಟೈಮ್ ಮೇಂಟೈನ್ ಮಾಡೋಕ್ಕಾಗಿಲ್ಲ ಅಂದರೂ ಕೂಡ ರಾತ್ರಿ 12 ಗಂಟೆ ಒಳಗಡೆ ಮಲಗಿದರೆ ಅದು ಗುಡ್ ಕ್ವಾಲಿಟಿ ಸ್ಲೀಪ್ ಆಗುತ್ತಂತೆ. ರಾತ್ರಿ 12 ಗಂಟೆ ನಂತರ ನಿದ್ದೆಗೆ ಜಾರಿದರೆ ಅದು ಬ್ಯಾಡ್ ಕ್ವಾಲಿಟಿ ಸ್ಲೀಪ್ ಆಗುತ್ತಂತೆ. ಇದು ಡಾಕ್ಟರ್ ಬಿ ಎಂ ಹೆಗ್ಡೆ ಸರ್ ಅವರು ಹೇಳಿದಂಥ ಒಂದು ಹೆಲ್ತ್ ಟಿಪ್. ಸೊ ಅವರಿಂದ ನನಗೆ ಈ ವಿಷಯ ಗೊತ್ತಾಗುತ್ತೆ. ನೋಡಿ, ಸದ್ಗುರುಗಳಿಂದ ರಾತ್ರಿ ಊಟ ಆಗಿದ ತಕ್ಷಣ ಮಲಗಬಾರ್ದು, 3 to 5 hours ಆದಮೇಲೆ ಮಲಗಬೇಕು ಅನ್ನುವಂಥ ಹೆಲ್ತ್ ಟಿಪ್ ಸಿಗುತ್ತೆ. ಇನ್ನು ನಮ್ಮ ಡಾಕ್ಟರ್ ಖಾದರ್ ಸಮೀರ್ ಸರಿಂದ ನಮಗೆ ಸಿರಿಧಾನ್ಯಗಳ ಪರಿಚಯ ಆಗುತ್ತೆ. ಆಮೇಲೆ ಮಿಲ್ಲೆಟ್ಸ್ ಅಂತಂದರೆ ಜೋಳದ ರೊಟ್ಟಿ, ಸಜ್ಜೆ ರೊಟ್ಟಿ, ರಾಗಿ ಮುದ್ದೆ, ಬರಗು ಅಕ್ಕಿ. ಸೊ ಇವೆಲ್ಲ ಏನು ಅಂತಂದರೆ 2 to 4% ನಾರಿನಂಶ ಇರುವಂಥ ಆಹಾರಗಳು, ತಟಸ್ಥ ಧಾನ್ಯಗಳ ಸಾಲಲ್ಲಿ ಬರುವಂಥ ಆಹಾರಗಳಾಗಿರುತ್ತೆ. ಜೋಳದ ರೊಟ್ಟಿ, ಸಜ್ಜೆ ರೊಟ್ಟಿ, ಜೋಳದ ರೊಟ್ಟಿಯಲ್ಲಿ ಜೋಳದಲ್ಲಿ 2%, ರಾಗಿ ಮುದ್ದೆಯಲ್ಲಿ 3.5%, ಆಮೇಲೆ ಸಜ್ಜೆಯಲ್ಲಿ 4%, ಬರಗು ಅಕ್ಕಿಯಲ್ಲೂ 4% ನಾರಿನಂಶ ಇರುತ್ತಂತೆ. ಸೊ ಇವೆಲ್ಲ ತಟಸ್ಥ ಧಾನ್ಯಗಳು, ಇವುಗಳಿಂದ ರೋಗವನ್ನು ವಾಸಿ ಮಾಡೋ ಶಕ್ತಿ ಇರೋದಿಲ್ಲ. ಹಾಗಂತ ರೋಗ ಏನು ರೋಗ ಇರೋದು ಇಲ್ಲ ಅಂದರೆ ಇದು ರೋಗವನ್ನು ವಾಸಿನೂ ಮಾಡೋಕ್ಕಾಗಲ್ಲ, ರೋಗ ತರಿಸುವಂಥ ಆಹಾರಗಳು ಅಲ್ಲ, ಆ ಕಡೆ ಒಳ್ಳೆಯದು ಅಲ್ಲ, ಈ ಕಡೆ ಕೆಟ್ಟದು ಅಲ್ಲ, ತಟಸ್ಥ ಧಾನ್ಯಗಳ ಸಾಲಲ್ಲಿ ಬರುವಂಥ ಆಹಾರಗಳು ಅಂತ ಹೇಳ್ತಾರೆ. ಇನ್ನು ನಮ್ಮ ಸಿರಿಧಾನ್ಯಗಳು ಅಂತಂದರೆ ನವಣೆ ಅಕ್ಕಿ, ಅರ್ಕ ಅಕ್ಕಿ, ಸಾಮೆ ಅಕ್ಕಿ, ಊದಲಕ್ಕಿ, ಕೊರಲೆ ಅಕ್ಕಿ, ಈ 5 ಅಕ್ಕಿಗಳು ಸಿರಿಧಾನ್ಯಗಳು ಅಂತ ಹೊಸ ಹೆಸರನ್ನು ನಮ್ಮ ಡಾಕ್ಟರ್ ಖಾದರ್ ಸಮೀರ್ ಸರ್ ನಾಮಕರಣ ಮಾಡ್ತಾರೆ. ನವಣೆ ಅಕ್ಕಿಯಲ್ಲಿ 8% ನಾರಿನಂಶ, ಇನ್ನು ಅರ್ಕ ಅಕ್ಕಿಯಲ್ಲಿ 9% ನಾರಿನಂಶ, ಸಾಮೆ ಅಕ್ಕಿಯಲ್ಲಿ 10% ನಾರಿನಂಶ, ಊದಲಕ್ಕಿಯಲ್ಲಿ 11%, ಕೊರಲೆ ಅಕ್ಕಿಯಲ್ಲಿ 12.5% ನಾರಿನಂಶ ಇರುವಂಥ ಆಹಾರಗಳಾಗಿರುತ್ತಂತೆ. ಇದು ರೋಗವನ್ನು ವಾಸಿ ಮಾಡುವಂಥ ಶಕ್ತಿ ಇದರಲ್ಲಿ ತುಂಬ ಯಥೇಚ್ಛವಾಗಿರುತ್ತಂತೆ. ಸೊ ಆ ಒಂದು ಮಾತುಗಳು, ಈ ಒಂದು ಪರಿಚಯ ನಮಗೆ ಡಾಕ್ಟರ್ ಖಾದರ್ ಸಮೀರ್ ಸರಿಂದ ಆಗುತ್ತೆ. ಸೊ ಹೀಗೆ ಒಬ್ಬೊಬ್ಬರಿಂದ ಒಂದೊಂದು ಹೆಲ್ತ್ ಟಿಪ್ಸನ್ನು ನಾವು ಪಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಮಿತ್ರರೇ. ಸೊ ಈ ರೀತಿಯಾಗಿ